ನೆನ್ನೆ ಯಡಿಯೂರ್ ಸಿಗ್ನಲ್ ಹತ್ರ ಕಾರಲ್ಲಿ ಕೂತಿದ್ದೆ, ಬಲಗಡೆ ನೋಡ್ತೀನಿ ಒಬ್ಬ ಶ್ರೀಮಂತ, ಅವನ ಕಾರೇ ಒಂದು 60 ಲಕ್ಷ ಇರಬೇಕು, ಕೋಟ್ ಸೂಟ್ ಹಾಕೊಂಡಿದ್ದಾನೆ. ಆದರೆ ಫೋನಲ್ಲಿ ಜೋರಾಗಿ ಯಾರ ಜೊತೆನೋ ಮಾತಾಡ್ತಾ ಇದ್ದಾನೆ, ಯಾರಿಗೋ ಬೈತಾ ಇದ್ದಾನೆ, ಮುಖ ಎಲ್ಲ ಸಿಂಟ್ರಿಸ್ಕೊಂಡಿದ್ದಾನೆ. ಅವನ ಮುಖದಲ್ಲಿ ಸ್ವಲ್ಪನೂ ಖುಷಿ ನನಗೆ ಕಾಣಲಿಲ್ಲ. ಆದರೆ ಎಡಗಡೆ ನೋಡ್ತೀನಿ ಒಂದು ಆಟೋ ಟೆಂಪೋ, ಆ ಟೆಂಪೋಲ್ಲಿ ಎಲ್ಲ ಸಿಮೆಂಟ್ ಬ್ಯಾಗ್ಗಳಿದೆ, ಅದರ ಮಧ್ಯೆ ಒಬ್ಬ ಕೂಲಿ ಕೂತಿದ್ದಾನೆ, ಮೈಯೆಲ್ಲ ಸಿಮೆಂಟ್ ಧೂಳು. ಅವನ ಫೋನಿಂದ ಯಾವುದೋ ಹಾಡನ್ನು ಕೇಳಿಕೊಂಡು ಆ ಹಾಡನ್ನು ಗುಣುಕ್ತಾ ಅವನಿಗೇ ಗೊತ್ತಿಲ್ಲದೆ ಒಂದು ಸಣ್ಣ ಡ್ಯಾನ್ಸ್ ಮಾಡ್ತಾ ಇದ್ದ. ಈ ಬಲಗಡೆ ನಾನು ನೋಡಿದಂಥ ಆ ಶ್ರೀಮಂತ ದುಃಖಿಯಲ್ಲಿ, ಎಡಗಡೆ ನೋಡಿದಂಥ ಆ ಬಡವ ಅವನಲ್ಲಿದ್ದ ಹ್ಯಾಪಿನೆಸ್ಸು, ಆ ಹ್ಯಾಪಿ ಸೋಲಲ್ಲಿ. ಹಾಗಾಗಿ ಈ ಹ್ಯಾಪಿನೆಸ್ ಅನ್ನೋದು, ಖುಷಿ ಅನ್ನೋದು ದುಡ್ಡಿಗೆ, ಕಾರಿಗೆ, ಹೊರಗಡೆ ವಿಷಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತ ನಮಗೆ ಅನಿಸ್ತಾ ಇದೆ. ಯಾಕಂದರೆ ನಾವೆಲ್ಲರೂ ಏನಂದ್ಕೊಂಡಿದ್ದೀವಿ, ನನಗೆ ಆ ಕೆಲಸ ಇದ್ದರೆ ನಾನು ಖುಷಿಯಾಗಿರ್ತೀನಿ, ನನಗೆ ಆ ಹುಡುಗಿ ಸಿಕ್ಬಿಟ್ರೆ ಖುಷಿಯಾಗಿರ್ತೀನಿ, ನನಗೆ ಅನುಭವ ಆಗಿಬಿಟ್ರೆ ನಾನು ಖುಷಿಯಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೀವಿ. ಐ ಥಿಂಕ್ ಹ್ಯಾಪಿನೆಸ್ ಈಸ್ ಇಂಟರ್ನಲ್, ಅದು ನಿಮ್ಮ ಒಳಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಂಥ ವಿಷಯ. ಯು ಮಸ್ಟ್ ಚೂಸ್ ಇಟ್. ನಾನು ಖುಷಿಯಾಗಿರ್ತೀನಿ, ಹ್ಯಾಪಿಯಾಗಿರ್ತೀನಿ, ನನ್ನ ಲೈಫಲ್ಲಿ ಏನೇ ಆದರೂ ನಾನು ಖುಷಿಯಾಗಿರ್ತೀನಿ ಅಂತ ನಾವು ಆಯ್ಕೆ ಮಾಡ್ಕೋಬೇಕು. ಹ್ಯಾಪಿನೆಸ್ ಈಸ್ ಅ ಚಾಯ್ಸ್, ಇಟ್ಸ್ ಅನ್ ಆಟಿಟ್ಯೂಡ್. ನಾವು ಜಗತ್ತನ್ನು, ನಮಗೆ ಸಿಕ್ಕಿರುವಂಥ ವಿಷಯಗಳನ್ನು ನಾವು ನೋಡುವಂಥ ಒಂದು ದೃಷ್ಟಿಕೋನ.